ಕೆಸರುಗದ್ದೆಯಲ್ಲಿ ಸಚಿವರಾದಂತಹ ಸಿಟಿ ರವಿ ಬಿದ್ದಿದ್ದಾರಂತೆ ನೋಡಿ. ಓಕೆ, ಕೆಸರು ಗದ್ದೆಯಲ್ಲಿ ಓಡುವಾಗ ಜಾರಿ ಬಿದ್ದಿದ್ದಾರೆ ಸಚಿವರಾದಂತಹ ಸಿ ಟಿ ರವಿ ಅವರು. ಚಿಕ್ಕಮಗಳೂರಿನ ನಲ್ಲೂರು ಬಳಿ ನಡೆದಿರುವಂತದ್ದು ಇದು ಉತ್ಸವದ ಚಿಕ್ಕಮಗಳೂರು ಉತ್ಸವದ ಅಂಗವಾಗಿ ನಡೀತಾ ಇದ್ದಂತ ಕ್ರೀಡೆ ಚಾಲನೆ ನೀಡಿ ತಾವು ಕೂಡ ಓಡೋಕ್ ಶುರು ಮಾಡಿದ್ರು. ಎರಡು ಬಾರಿ ಬಿದ್ದು ಎದ್ದು ಓಡಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ನಲ್ಲೂರಿನಲ್ಲಿ. ನೀವು ಗಮನಿಸ್ಬೋದು ಅವ್ರು ಇನ್ನೇನು ಲೈನ್ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಎರಡನೇ ಸ್ಥಾನದಲ್ಲಿದ್ದರು, ಬಟ್ ಎಂಡ್ ಮೂಮೆಂಟ್ ಅಲ್ಲಿ ಮತ್ತೆ ಬೀಳುತ್ತಾರೆ. ನಾರಾಯಣಗೌಡ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದೆ. ನಾರಾಯಣಗೌಡ, ಏನಾಯ್ತಿದು? ಚೆನ್ನಾಗಿದೆಯಪ್ಪ ಒಂದ್ ರೀತಿಯಾಗಿ, ಸಿ ಟಿ ರವಿ ಅವರು ಫುಲ್ ಆಕ್ಟಿವ್ ಆಗಿದ್ದಂಗೆ ಇದಾರೆ ಇದರಲ್ಲಿ. ಹೌದು ಅರುಣ್, ಇದೇ ತಿಂಗಳು 28, 29 ಒಂದು ಮತ್ತು 1ನೇ ತಾರೀಕು ಮೂರು ದಿನಗಳ ಕಾಲ ಚಿಕ್ಕಮಗಳೂರು ಉತ್ಸವ ನಡೆಯುತ್ತೆ. ಆ ಉತ್ಸವಕ್ಕೆ ಇವತ್ತಿನಿಂದ ಇನ್ನು 5 ದಿನಗಳ ಕಾಲ ಗ್ರಾಮೀಣ ಕ್ರೀಡಾಕೂಟಗಳನ್ನ ನಡೆಸಲಾಗುತ್ತೆ. ಅದರಲ್ಲಿ ಇವತ್ತು ಅದಕ್ಕೆ ಚಾಲನೆ ನೀಡಿರುವಂತಹ ಸಿ ಟಿ ರವಿ ಅವರು ಚಾಲನೆ ನೀಡಿದ ನಂತರ ಮತ್ತೊಂದು ಚಡ್ಡಿ ಟಿ ಶರ್ಟ್ ನಲ್ಲಿ ಅವರು ಕೂಡ ಓಡೋದಕ್ಕೆ ಒಂದು ಕೆಸರು ಗದ್ದೆ ಇದ್ದಿದ್ರು. ಸುಮಾರು ಒಂದು 1/4 ಅಡಿ 3/4 ಅಡಿಯಷ್ಟು ಹಾಲ ಇರುವಂತ ಒಂದು ಕೆಸರು ಗದ್ದೆ ನಲ್ಲಿ ಅವರು ಕೂಡ ಓಡುವಾಗ ನಾವು ವಿಜುವಲ್ಸ್ ಅಲ್ಲಿ ನೋಡಬಹುದು. ಅವರು ಆರಂಭದಲ್ಲಿ 2-3 ಪ್ಲೇಸ್ ನಲ್ಲಿ ಇದ್ದಂತವರು 2 ಸಲ ಬಿದ್ರು ಕೂಡ ಮತ್ತೆ ಎದ್ದಿ ಓಡ್ತಾರೆ. ಸಚಿವರು ಕೂಡ ಈ ರೀತಿ ಓಡುವಂತದನ್ನ ಕಂಡು ಹಿಂದೆ ಮುಂದೆ ಇದ್ದಂತವರು ಕೂಗಿ ಕೇಕೆ ಹಾಕಿದ್ರು, ಮತ್ತೆ ಸೀಟಿ ಹೊಡೆದ್ರು. ಆದ್ರೆ ಬಿದ್ದಂತ ಸೀಟಿ ಅವರು ಮತ್ತೆ ಎದ್ದಿ ಓಡಿ ಗುರಿ ಮುಟ್ಟಿರುವಂತದ್ದು. ಅಷ್ಟೇ ಅಲ್ಲದೆ ಈ ಕ್ರೀಡೆಗಳ ಜೊತೆಗೆ ಮತ್ತೆ ಇನ್ನು ಬೇರೆ ಬೇರೆ ಕ್ರೀಡೆಗಳು ಅಂದ್ರೆ ಕೆಸರುಗದ್ದಿನಲ್ಲಿ ವಾಲಿ ಆಗ್ಬಹುದು, ಮತ್ತೆ ಹಗ್ಗ ಜಗ್ಗಾಟ ಆಡುವಂತದ್ದಾಗ್ಬಹುದು. ಇದೆಲ್ಲದನ್ನೂ ಕೂಡ ಅವರು ಆಟ ಆಡಿರುವಂತದ್ದು ಅರುಣ್. ಓಕೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರೆ. ಧನ್ಯವಾದಗಳು ನಾರಾಯಣ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರು ಚೆನ್ನಾಗಿ ಮಾಡ್ತಾರೆ.